ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜೀವನದ ಬಗ್ಗೆ ತಿಳ್ಕೊಂಡೆವು. ಈ ಕಾಲಾವಧಿಯಲ್ಲಿ ನಾವು ಅವರು ಮಾಡಿರ್ತಕ್ಕಂತಹ ಸಮಾಜ ಸುಧಾರಣೆ ಮತ್ತು ಅವರು ಪ್ರತಿಪಾದನೆ ಮಾಡಿರ್ತಕ್ಕಂತಹ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಥವಾ ವೀರಶೈವ ಧರ್ಮದ ಸ್ಥಾಪಕನಾಗಿದ್ದುಕೊಂಡು ಆ ವೀರಶೈವ ಧರ್ಮದ ತತ್ವಗಳು ಉಪದೇಶಗಳು ಏನದಾವ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಇವರು ಜಗಜ್ಯೋತಿ ಬಸವೇಶ್ವರರು ಕ್ರಾಂತಿಕಾರಿ ಸಮಾಜ ಸುಧಾರಕರು ಮಹಾಮಾನವತಾವಾದಿ ಭಕ್ತಿ ಭಂಡಾರಿ ಬಸವೇಶ್ವರರು ಅಂಥೇಳಿ ಕರೆಸಿಕೊಂಡು ಇವರು ಮಾಡಿರ್ತಕ್ಕಂತಹ ಕೆಲವು ಸಾಮಾಜಿಕ ಸುಧಾರಣೆಗಳು ಅಂದಿನ ಒಂದು ಸಮಾಜದಲ್ಲಿ ಆಗ್ತಕ್ಕಂತಹ ಅನ್ಯಾಯ ಹಲವಾರು ಸಮಸ್ಯೆಗಳ ವಿರುದ್ಧ ಅಲ್ಲಿ ಹಲವಾರು ಧಾರ್ಮಿಕ ಮತ್ತು ಸಾಮಾಜಿಕ ರಂಗಗಳಲ್ಲಿ ವೈಚಾರಿಕ ಕ್ರಾಂತಿಯನ್ನೇ ಉಂಟು ಮಾಡಿದ್ರು. ಯಾರು ಅಂತಂದ್ರೆ ಇವರು ಬಸವೇಶ್ವರರು. ಹೀಗೆ ಸಮಾಜದಲ್ಲಿ ರೂಢಿಯಲ್ಲಿದ್ದಿರ್ತಕ್ಕಂತಹ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಮೂಢನಂಬಿಕೆ, ಬಹುದೇವತಾರಾಧನೆ, ಮೂರ್ತಿ ಪೂಜೆ, ಅಂಧ ಸಂಪ್ರದಾಯಗಳು, ಪ್ರಾಣಿ ಬಲಿಗಳು, ಹೀಗೆ ಇವುಗಳ ವಿರುದ್ಧ ಬಸವೇಶ್ವರರು ಅಂದಿನ ಸಮಾಜದಲ್ಲಿ ಇಂತಹ ಒಂದು ಕಟ್ಟಳೆಗಳ ವಿರುದ್ಧ ಅವರು ಸಿಡಿದೇಳ್ತಾರ. ಅಷ್ಟೇ ಅಲ್ಲ, ಅವುಗಳನ್ನು ನಿರ್ಮೂಲ್ಯ ಮಾಡಲಿಕ್ಕೆ ಪಣವನ್ನು ತೊಡ್ತಾರ ಬಸವೇಶ್ವರರು. ಮಂತ್ರಿಯಾಗಿದ್ದುಕೊಂಡು ಅವರು ಕಲ್ಯಾಣದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದುಕೊಂಡು ಬರೇ ಮಂತ್ರಿಯ ಕೆಲಸವನ್ನು ಮಾಡದೆ ಸೇವೆಯನ್ನು ಸಲ್ಲಿಸದೆ ಬಿಡುವು ಸಿಕ್ಕಾಗಲೆಲ್ಲ ಸಮಾಜದಲ್ಲಿ ಇರ್ತಕ್ಕಂತಹ ಇಂತಹ ಕೆಲವು ಕಟ್ಟಳೆಗಳನ್ನು ಹೋಗಲಾಡಿಸಲಿಕ್ಕೆ ಇಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಪಣ ತೊಡ್ತಾರೆ. ಇದಕ್ಕಾಗಿ ಅವರು ಹಲವಾರು ಕಡೆಗಳಲ್ಲಿ ಪ್ರವಾಸವನ್ನು ಕೈಗೊಂಡು ಪ್ರಜೆಗಳಲ್ಲಿ ವೈಚಾರಿಕ ಜಾಗೃತಿಯನ್ನು ಕೂಡ ಯಾರು ಮೂಡಿಸ್ತಾರಪ್ಪ ಅಂತಂದ್ರೆ ಅಂದಿನ ಒಂದು ಸಮಾಜದ ಸುಧಾರಣೆಗಾಗಿ ಅಂತಂದ್ರೆ ಬಸವೇಶ್ವರರು. ಅವರು ವೇದಗಳ ಅಸಮಾನತೆಯನ್ನು, ವೇದಗಳಲ್ಲಿರ್ತಕ್ಕಂತಹ ಅಸಮಾನತೆಯನ್ನು, ಸಮಾಜದಲ್ಲಿರ್ತಕ್ಕಂತಹ ಜಾತಿ ಲಿಂಗ ಭೇದಗಳನ್ನು ಸಂಪೂರ್ಣವಾಗಿ ಖಂಡಿಸ್ತಾರೆ. ಜಾತಿ ಪದ್ಧತಿಗೆ ಧರ್ಮಶಾಸ್ತ್ರಗಳ ಆಧಾರ ಇಲ್ಲ ಅಂತ, ಯಾವುದೇ ಆಧಾರಗಳು ಇಲ್ಲ ಅಂಥೇಳಿ ಸ್ಪಷ್ಟೀಕರಣನೂ ಕೂಡ ಸಮಾಜದಲ್ಲಿ ಎಲ್ರಿಗೂ ನೀಡಿರ್ತಕ್ಕಂಥದ್ದು. ಅವರು ಸಹಭೋಜನಕ್ಕೆ ಪ್ರೋತ್ಸಾಹನಿಯನ್ನು ನೀಡ್ತಾರೆ. ಅಸ್ಪೃಶ್ಯರ ಮನೆಗಳಲ್ಲಿ ತಾವೇ ಸ್ವತಃ ಹೋಗಿ ಏನು ಮಾಡ್ತಾ ಇದ್ರು, ಊಟವನ್ನು ಸ್ವೀಕಾರ ಮಾಡ್ತಾ ಇದ್ರು. ಉದಾಹರಣೆಗೆ ಅಸ್ಪೃಶ್ಯರ ನಾಗದೇವರ ಆತಿಥ್ಯವನ್ನು ಸ್ವೀಕರಿಸಿ ಅವರಿಗೆ ಲಿಂಗ ದೀಕ್ಷೆಯನ್ನು ಕೂಡ ಯಾರು ಕೊಟ್ರಪ್ಪ ಅಂತಂದ್ರೆ ಜಗಜ್ಯೋತಿ ಬಸವೇಶ್ವರರು. ಅವರು ಪ್ರಾಣಿ ಬಲಿಯನ್ನು ಸಂಪೂರ್ಣವಾಗಿ ಖಂಡಿಸ್ತಕ್ಕಂಥದ್ದು, ಅವುಗಳ ಬಗ್ಗೆ ದಯೆಯನ್ನು ತೋರುವಂತೆ ಸಾರಿ ಹೇಳ್ತಾರೆ. ದಯವೇ ಧರ್ಮದ ಮೂಲವಯ್ಯ ಎನ್ನುತ್ತಿದ್ದರು. ಅವರು ವೈದಿಕ ಯಜ್ಞಯಾಗಾದಿಗಳ ಆಚರಣೆಗಳನ್ನು, ಮೂರ್ತಿ ಪೂಜೆಗಳನ್ನು, ವರ್ಣಧರ್ಮದ ಆಚರಣೆಗಳನ್ನು ಸಂಪೂರ್ಣವಾಗಿ ಖಂಡಿಸಿದರು. ಅವರು ವಿಧವಾವಿವಾಹ, ಸಮಾಜದಲ್ಲಿರ್ತಕ್ಕಂಥ ಅಂತರ್ಜಾತಿ ವಿವಾಹಗಳಿಗೆ ಸಂಪೂರ್ಣವಾಗಿ ಪ್ರೋತ್ಸಾಹವನ್ನು ನೀಡಿದರು. ಬಡವ, ಶ್ರೀಮಂತ, ಉಚ್ಚ, ನೀಚ, ಮೇಲು, ಕೀಳು, ಬ್ರಾಹ್ಮಣತ್ವದ ಶ್ರೇಷ್ಠತೆ ಎಂಬ ಭಾವನೆಗಳನ್ನು ಸಂಪೂರ್ಣವಾಗಿ ಬಸವೇಶ್ವರರು ಖಂಡಿಸಿದರು. ಹೀಗೆ ಅಷ್ಟೇ ಅಲ್ಲ, ಸಮಾಜದಲ್ಲಿರ್ತಕ್ಕಂತಹ ಹಲವಾರು ಸಮಸ್ಯೆಗಳನ್ನು ಅಲ್ಲಿ ತಿಳಿದುಕೊಳ್ಳಿಕ್ಕೆ ಹಲವಾರು ವಚನಕಾರರು, ಹಲವಾರು ಶಿವಶರಣ ಶರಣೆಯರು ಒಂದುಗೂಡಿ ವಿಚಾರ ವಿನಿಮಯ ಮಾಡಲಿಕ್ಕೆ ಮುಕ್ತವಾದಂಥ ಒಂದು ಅವಕಾಶವನ್ನು ಕೊಟ್ಟರು. ಇಲ್ಲಿ ಬಸವೇಶ್ವರರು ಅನುಭವ ಮಂಟಪವನ್ನು ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅಂದರೆ ತಮ್ಮ ತತ್ವೋಪದೇಶಗಳನ್ನು ಪ್ರಚಾರ ಮಾಡುವ ಸಲುವಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ. ಅದನ್ನು ವಚನ ಮಂಟಪ ಅಂತಲೂ ಕೂಡ ಕರೆದಿರ್ತಕ್ಕಂಥದ್ದು. ಇಲ್ಲಿ ಹಲವಾರು ಧರ್ಮಗೋಷ್ಠಿಗಳನ್ನು ಮಾಡ್ತಾ ಇದ್ರು, ಸಾಮಾಜಿಕ ಧಾರ್ಮಿಕ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾ ಇದ್ರು. ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ಅಲ್ಲಮ ಪ್ರಭುಗಳು ವಹಿಸಿಕೊಂಡು ಹಲವಾರು ಶಿವಶರಣ ಶರಣೆಯರು ಇಲ್ಲಿ ಒಂದುಗೂಡಿ ವಿಚಾರ ವಿನಿಮಯವನ್ನು, ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಸಮಾಜದ ಸುಧಾರಣೆಗಾಗಿ ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಕೈಗೊಳ್ತಾ ಇದ್ರು. ಹೀಗಾಗಿ ಕಲ್ಯಾಣ ಒಂದು ದೊಡ್ಡ ಸಾಂಸ್ಕೃತಿಕ ಕೇಂದ್ರವಾಗಿ ಏನಾಗ್ತದ ಬೆಳೀತದ. ಅಷ್ಟೇ ಅಲ್ಲ, ಬಸವೇಶ್ವರರು ಸಮಾಜ ಸುಧಾರಣೆಗಾಗಿ ವಚನ ಸಾಹಿತ್ಯ, ಕನ್ನಡದ ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥ ಒಂದು ಕೀರ್ತಿ ಇವರದು. ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಇದು ಒಂದು ಶ್ರೀಮಂತಗೊಳಿಸಿರ್ತಕ್ಕಂಥ ಒಂದು, ಕನ್ನಡ ಸಾಹಿತ್ಯವನ್ನೇ ಶ್ರೀಮಂತಗೊಳಿಸಿರ್ತಕ್ಕಂಥದ್ದು ಈ ವಚನ ಸಾಹಿತ್ಯ. ಅಂದ್ರೆ ಜನರಾಡುವಂತಹ ಕನ್ನಡ ಭಾಷೆಯಲ್ಲಿಯೇ, ಸರಳ ಭಾಷೆಯಲ್ಲಿಯೇ
ತಿಳಿತಕ್ಕಂತಹ ಸದ್ಗುಣ ಮತ್ತು ನೈತಿಕ ಮೌಲ್ಯಗಳನ್ನು ಒಳಗೊಂಡಿರತಕ್ಕಂತಹ ಹಲವಾರು ವಚನಗಳನ್ನು ಸಮಾಜ ಸುಧಾರಣೆಗಾಗಿಯೇ ಮತ್ತು ಧಾರ್ಮಿಕ ಸುಧಾರಣೆಗಾಗಿಯೇ ಇವರು ಹಲವಾರು ವಿಚಾರಗಳನ್ನು ಈ ವಚನ ಕಮ್ಮಟದಲ್ಲಿ ವಚನ ಸಾಹಿತ್ಯದಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಹೊರತಂದರು. ಹೀಗಾಗಿ ಬಸವೇಶ್ವರರು ಸುಮಾರು 5,000 ವಚನಗಳನ್ನು ರಚಿಸಿರ್ತಕ್ಕಂಥದ್ದು, ಅದರಲ್ಲಿ ಕೂಡಲ ಸಂಗಮ ದೇವ ಅಂಥೇಳಿ ಅವರು ಅಂಕಿತನಾಮ ಇರ್ತಕ್ಕಂಥದ್ದು, ಅಂದರೆ ಏಕದೇವತಾರಾಧನೆಗೆ ಹೆಚ್ಚಿನವಾದಂಥ ಒಂದು ಆದ್ಯತೆಯನ್ನು ನೀಡಿರ್ತಕ್ಕಂಥದ್ದು. ಇನ್ನು ಬಸವೇಶ್ವರರು ವೀರಶೈವ ಧರ್ಮದ ತತ್ವಗಳನ್ನು ಬಸವೇಶ್ವರರು ನೀಡಿರ್ತಕ್ಕಂಥ ಬೋಧನೆಗಳು ಏನದಾವಪ್ಪ ಅಂತಂದರೆ, ಬಸವೇಶ್ವರರು ಹೇಗೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು, ಅದೇ ರೀತಿಯಾಗಿ ಮಧ್ವಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರಲ್ಲ, ಹಾಗೆ ಈ ಬಸವಣ್ಣನವರು ಭಕ್ತಿ ಭಂಡಾರಿ ಬಸವಣ್ಣನವರು ಕೂಡ ಸಮಾಜ ಸುಧಾರಕರಾಗಿದ್ದುಕೊಂಡು ತಮ್ಮದೇ ಆದಂಥ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಅದು ಯಾವುದಪ್ಪ ಅಂತಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ ಪ್ರತಿಪಾದಕರು ಶ್ರೀ ಬಸವೇಶ್ವರರು. ಅವರು ಲಿಂಗ ಪೂಜೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು. ಅಷ್ಟೇ ಅಲ್ಲ, ಜಾತಿ ಅಂದಿನ ಸಮಾಜದಲ್ಲಿ ಇರತಕ್ಕಂಥ ಜಾತಿ ಲಿಂಗ ಭೇದವಿಲ್ಲದೆ ಎಲ್ಲರೂ ಇಷ್ಟಲಿಂಗವನ್ನು ಧರಿಸಲಿಕ್ಕೆ ಮುಕ್ತವಾದಂಥ ಅವಕಾಶವನ್ನು ನೀಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಲಿಂಗ ಧರಿಸಿದವರನ್ನು ಲಿಂಗಾಯತರು ಅಂಥೇಳಿ ಕರೆಯಲಾಯಿತು. ಲಿಂಗಾಯತ ಧರ್ಮದಲ್ಲಿ ಶಿವಪೂಜೆಗೆ ಅವಕಾಶವನ್ನು ನೀಡಿದರು. ಶಿವನ ಆರಾಧನೆಯಲ್ಲಿ ಲಿಂಗ ಅಂದರೆ ಪರಮಾತ್ಮ, ಅಂಗ ಅಂತಂದರೆ ಜೀವಾತ್ಮ ಎಂಬ ಎರಡು ಭಾಗಗಳದಾವು. ಅಂಗ ಅಂತಂದರೆ ಜೀವಾತ್ಮ, ಲಿಂಗೈಕ್ಯ ಆಗುವುದೇ ಮೋಕ್ಷ. ಶಿವ ಅಥವಾ ಅಂದರೆ ಪುರುಷ ಮತ್ತು ಶಕ್ತಿ, ಶಕ್ತಿ ಅಂತಂದ್ರೆ ಪ್ರಕೃತಿ, ಇವುಗಳ ವಿಲೀನವು ಬಸವತತ್ವಕ್ಕೆ ಆಧಾರವಾಗಿದೆ. ಪರಸ್ಪರ ವಿಲೀನವಿಲ್ಲದೆ ಪುರುಷ ಮತ್ತು ಪ್ರಕೃತಿಯು ಅಪೂರ್ಣವಾಗಿರ್ತಕ್ಕಂಥದ್ದು. ಹೀಗಾಗಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂಥೇಳಿ ಇದನ್ನು ಕರೆಯಲಾಗ್ತದೆ. ಮೋಕ್ಷಕ್ಕಾಗಿ ಅಂಗವು ಲಿಂಗ ಪೂಜೆ ಮಾಡುವುದು ಅಗತ್ಯ ಅಂಥೇಳಿ ಹೇಳಿದರು. ಲಿಂಗಾಯತರು ದೀಕ್ಷೆಯ ಸಮಯದಲ್ಲಿ ಹಲವಾರು ಆಚರಣೆಗಳನ್ನು ತತ್ವಗಳನ್ನು ಪರಿಪಾಲನೆ ಮಾಡ್ಕೊಂಡು ಹೋಗಬೇಕಾಗ್ತದೆ. ಈ ವೀರಶೈವ ಧರ್ಮದಲ್ಲಿ ಹೇಳಿಕೊಟ್ಟಿರ್ತಕ್ಕಂತಹ ತತ್ವೋಪದೇಶಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ಏಕೇಶ್ವರತೆ. ಏಕೇಶ್ವರತೆ ಅಂತಂದರೆ ವೀರಶೈವ ಧರ್ಮದಲ್ಲಿ ಏಕದೇವತಾರಾಧನೆ, ಶಿವನ ಪೂಜೆಗೆ ಹೆಚ್ಚಿನ ಅವಕಾಶವನ್ನು ಬಸವೇಶ್ವರರು ನೀಡಿದರು. ಶಿವನ ಆರಾಧನೆಯಲ್ಲಿ ಲಿಂಗ ಮತ್ತು ಅಂಗ ಎರಡು ಭಾಗಗಳದಾವ. ಅವ ಅಂಗ ಮತ್ತು ಜೀವಾತ್ಮವು ಲಿಂಗೈಕ್ಯವಾಗುವುದೇ ಮೋಕ್ಷ. ಮೋಕ್ಷ ಪಡೆಯಲಿಕ್ಕೆ ಮೋಕ್ಷಕ್ಕೆ ಅಂಗವು ಲಿಂಗ ಪೂಜೆ ಮಾಡುವುದು ಅಗತ್ಯ ಅಂಥೇಳಿ ತಿಳಿಸ್ಕೊಟ್ರು. ಹೀಗಾಗಿ ಇಲ್ಲಿ ಕೂಡಲ ಸಂಗಮ ದೇವನಿಗೆ ಹೆಚ್ಚಿನ ಒಂದು ಶಿವನ ಆರಾಧನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಅಲ್ಲಿ ತನ್ನ ಒಂದು ವಚನದಲ್ಲಿ ಕೂಡಲ ಸಂಗಮ ಅಂಥೇಳಿ ಇವರು ಅಂಕಿತ ನಾಮವನ್ನಾಗಿ ಇಟ್ಟುಕೊಂಡಿದ್ರು. ಅಷ್ಟೇ ಅಲ್ಲ, ಅಷ್ಟಾವರಣದ ಪರಿಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ರು. ಅಂಗ ಮುಖ್ಯ ಗುರಿ, ಅಂಗದ ಮುಖ್ಯ ಗುರಿ, ಆತ್ಮದ ಮುಖ್ಯ ಗುರಿ ಮೋಕ್ಷ ಪಡೆಯುವುದು. ಹೀಗಾಗಿ ಅಂಗವು ಲಿಂಗದಲ್ಲಿ ಐಕ್ಯವಾಗಲಿಕ್ಕೆ ವೀರಶೈವದವರು 8 ತತ್ವಗಳನ್ನು ಪರಿಪಾಲನೆ ಮಾಡಬೇಕು. ಅಷ್ಟಾವರಣಗಳು ಅಂಥೇಳಿ ಅವುಗಳನ್ನು ಕರೆಯಲಾಗ್ತದೆ. ಆ ಅಷ್ಟಾವರಣಗಳು ಯಾವ್ಯಾವಪ್ಪ ಅಂತಂದರೆ, ಗುರುವಿಗೆ ವಿಧೇಯತೆಯನ್ನು ತೋರುವುದು, ಲಿಂಗ ಪೂಜೆಯನ್ನು ಮಾಡುವುದು, ಜಂಗಮರಿಗೆ ಗೌರವವನ್ನು ತೋರುವುದು, ಹಣೆಗೆ ವಿಭೂತಿಯನ್ನು ಧರಿಸುವುದು, ರುದ್ರಾಕ್ಷಿಯನ್ನು ಧರಿಸುವುದು, ಪಾದೋದಕವನ್ನು ಸ್ವೀಕಾರ ಮಾಡುವುದು, ದೇವರಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದವನ್ನು ಸ್ವೀಕಾರ ಮಾಡುವುದು, ಓಂ ನಮಃ ಶಿವಾಯ ಅಂಥೇಳಿ ಪಂಚಾಕ್ಷರಿ ಮಂತ್ರವನ್ನು ಉಚ್ಚಾರಣೆ ಮಾಡುವುದು, ಹೀಗೆ ಅಷ್ಟಾವರಣದ ಪರಿಪಾಲನೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡ್ತಾರೆ. ಅಷ್ಟೇ ಅಲ್ಲ, ಮೂರನೇದು ಪಂಚಾಚಾರಗಳು. ಶಿವಭಕ್ತರು ಪಂಚಾಚಾರಗಳನ್ನು ಪರಿಪಾಲನೆ ಮಾಡಿಕೊಂಡು ಹೋಗಬೇಕು. ಆ ಪಂಚಾಚಾರಗಳು ಯಾವಪ್ಪ ಅಂತಂದ್ರೆ ಲಿಂಗಾಚಾರ, ಶಿವಾಚಾರ, ಸದಾಚಾರ, ಭ್ರತ್ಯಾಚಾರ ಮತ್ತು ಗಣಾಚಾರ ಅಂಥೇಳಿ ಈ ಪಂಚಾಚಾರಗಳನ್ನು ಶಿವಭಕ್ತರಾದವರೆಲ್ಲ ಏನು ಮಾಡಬೇಕು, ಪರಿಪಾಲನೆ ಮಾಡಿಕೊಂಡು ಹೋಗಬೇಕು ಅನ್ನೋದನ್ನು ತಿಳಿಸಿಕೊಟ್ರು. ಮುಂದೆ ಭಕ್ತಿ ಮಾರ್ಗದ ಪ್ರತಿಪಾದನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು. ಈ ಒಂದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಬಸವೇಶ್ವರರು ಮುಕ್ತಿ ಸಾಧನೆ ಮಾಡಬೇಕಾದ್ರೆ ಭಕ್ತಿ ಮಾರ್ಗವನ್ನು ಪ್ರತಿಪಾದನೆ ಮಾಡಿದರು. ಹೀಗಾಗಿ ಇಲ್ಲಿ ಅಂದರೆ ಮುಕ್ತಿ ಪಡಿಬೇಕಾದ್ರೆ ಪ್ರತಿಯೊಬ್ಬರು ಏನು ಮಾಡಬೇಕಪ್ಪ ಅಂತಂದ್ರೆ ಭಕ್ತಿಯನ್ನು ಮಾಡಬೇಕು, ದೇವರ ಕರುಣೆಯನ್ನು ನಾವು
ದಯಪಾಲಿಸಬೇಕು ಅಂಥೇಳಿ ತಿಳಿಸಿಕೊಟ್ರು. ಮಾನವನ ಅಂತಸ್ತು ಅವನ ಯೋಗ್ಯತೆಯಿಂದ ನಿರ್ಧಾರವಾಗುವುದೇ ಹೊರತು ಜಾತಿಯಿಂದಲ್ಲ, ಹುಟ್ಟುತ್ತ ಜನ್ಮತಃ ಪ್ರತಿಯೊಬ್ಬರೂ ಸರಿಸಮಾನರಾಗಿರ್ತಾರ ಎನ್ನುವ ಅವರು ಸ್ತ್ರೀ ಪುರುಷರ ಮಧ್ಯ ಸಮಾನತೆಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ತಿಳಿಸಿಕೊಟ್ರು. ಶಿವನ ಮುಂದೆ ಎಲ್ಲರೂ ಸರಿಸಮಾನರು, ಬಸವೇಶ್ವರರು ಭಕ್ತಿಯು ಮುಕ್ತಿಗಿಂತ ಮಿಗಿಲಾದುದು ಎಂದು, ಮುಕ್ತಿ ಪಡಿಬೇಕಾದ್ರೆ ಭಕ್ತಿ ಬೇಕು ಅಂಥೇಳಿ ತಿಳಿಸಿಕೊಟ್ರು. ದೇವರ ಕರುಣೆಗೆ ಕರುಣೆ ಮುಕ್ತಿಗೆ ಅಗತ್ಯವಾಗಿರ್ತದೆ ಅಂಥೇಳಿ ತಿಳಿಸಿಕೊಟ್ರು. ಅಷ್ಟೇ ಅಲ್ಲ, ಮೂರ್ತಿ ಪೂಜೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಮೂರ್ತಿ ಪೂಜೆಯನ್ನು ಸಂಪೂರ್ಣವಾಗಿ ಖಂಡಿಸ್ತಾ, ದೇವರು ಒಬ್ಬನೇ ಇದ್ದಾನೆ, ನಾಮ ಮಾತ್ರ ಹಲವು ಅದಾವ, ಅವರು ತೀರ್ಥಸ್ಥಾನ, ಅಶ್ವಥ ವೃಕ್ಷ ಪೂಜೆ, ಮರಕಲ್ಲುಗಳ ಪೂಜೆಯನ್ನು ಸಂಪೂರ್ಣವಾಗಿ ಖಂಡಿಸ್ತಾರೆ. ಕಲ್ಲಿನ ನಾಗರ ಕಂಡರೆ ಅದಕ್ಕೆ ಹಾಲೆರೆದರು ಪೂಜೆ ಮಾಡುವರು, ಆದರೆ ನಿಜ ನಾಗರ ಕಂಡರೆ ಕೊಲ್ಲು ಎನ್ನುವರು. ನೀವು ದೇವಾಲಯವನ್ನೇಕೆ ಕಟ್ಟುವಿರಿ ಎನ್ನುತ್ತಾ, ಉಳ್ಳವರು ಶಿವಾಲಯ ಮಾಡಿಹರು, ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ ಶಿರವನ್ನ ಕಳಶವಯ್ಯ, ಕೂಡಲ ಸಂಗಮನಿರುವ ದೇವನೊಬ್ಬ ಎಂದರು. ಅಷ್ಟೇ ಅಲ್ಲ, ಪ್ರಾಣಿ ಬಲಿ ಪದ್ಧತಿಯನ್ನು ಸಂಪೂರ್ಣವಾಗಿ ವಿರೋಧಿಸಿದರು, ಸಂಪೂರ್ಣವಾಗಿ ಖಂಡಿಸ್ತಾರ ಬಸವೇಶ್ವರರು. ಅಷ್ಟೇ ಅಲ್ಲ, ಕಾಯಕವೇ ಕೈಲಾಸ ಅಂಥೇಳಿ ಕಾಯಕಕ್ಕೆ ಹೆಚ್ಚಿನವಾದಂತಹ ಮಹತ್ವವನ್ನು ಇವರು ತಮ್ಮ ಒಂದು ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಪರಿಪಾಲನೆ ಮಾಡಿಕೊಂಡು ಹೋಗಬೇಕು. ಹಾಗೆ ದುಡಿಯದೇ ಅನ್ನವನ್ನು ತಿನ್ನುವ ಹಕ್ಕಿಲ್ಲ, ಪ್ರತಿಯೊಬ್ಬರಿಗೂ ದುಡಿಯಲೇಬೇಕು. ಅಂದಿನ ಕೆಲಸ ಅಂದೇ ಮಾಡಬೇಕು. ಶ್ರಮದ ದುಡಿಮೆ ದೇವರಿಗೂ ಇಷ್ಟ. ಕಾಯಕ ಮುಕ್ತಿಗೆ ದಾರಿ ತೋರಬಲ್ಲದು. ಕಾಯಕದಲ್ಲಿ ಮೇಲು ಕೀಲುಗಳು ಎಂಬ ಭೇದ ಭಾವವಿಲ್ಲ. ದುಡಿಮೆ ಇಲ್ಲದೆ ಗಳಿಸಿದ ಹಣ ಏನಿರ್ತದಲ್ಲ, ಸಂಪತ್ತೇನಿರ್ತದಲ್ಲ, ಅದು ಬಸವೇಶ್ವರರು ಅದನ್ನು ತಿರಸ್ಕಾರ ಮಾಡತಕ್ಕಂಥದ್ದು. ಕಾಯಕವೇ ಸರ್ವಸ್ವ ಅಂತ ಹೇಳಿದರು. ಸ್ವರ್ಗಕ್ಕೆ ದಾರಿಗೆ ಹೋಗಬೇಕಾದ್ರೆ, ನಮಗೆ ಸ್ವರ್ಗಕ್ಕೆ ಹೋಗಬೇಕಾದ್ರೆ, ಸ್ವರ್ಗ ಸೇರಬೇಕಾದ್ರೆ, ಮೋಕ್ಷ ಪಡಿಬೇಕಾದ್ರೆ ನಾವು ಕಾಯಕವನ್ನು ಮಾಡಬೇಕು. ಕಾಯಕದಿಂದ ಬಂದದ್ದು ಸೊಪ್ಪಾದರೂ ಸರಿಯೇ ಅದು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಅಂಥೇಳಿ ಕಾಯಕದ ಮಹತ್ವವನ್ನು ಇಲ್ಲಿ ಬಸವೇಶ್ವರರು ತನ್ನ ಸಿದ್ಧಾಂತದಲ್ಲಿ ತಿಳಿಸಿಕೊಟ್ರು. ಸದಾಚಾರಕ್ಕೆ ಮಾನ್ಯತೆಯನ್ನು ನೀಡಿದರು. ಪ್ರತಿಯೊಬ್ಬರು ಒಳ್ಳೆಯ ಸಚ್ಚಾರಿತ್ರ್ಯವನ್ನು ರೂಢಿಸಿಕೊಳ್ಬೇಕು. ನಿಷ್ಠೆ, ಸೋದರತೆ, ಪ್ರಾಮಾಣಿಕತೆ, ಪರಿಶುದ್ಧತೆ, ಸರಳತೆ, ಅಹಿಂಸೆ ಪರಿಪಾಲನೆ, ಸತ್ಯ ನುಡಿಯುವುದು, ದಯೆ, ಪ್ರೀತಿ, ಅನುಕಂಪ, ಸಹಿಷ್ಣುತೆಗಳನ್ನು ಪರಿಪಾಲನೆ ಮಾಡಿಕೊಂಡು ಹೋಗಬೇಕು. ಬಸವೇಶ್ವರರು ಹೇಳಿದರು, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂಥೇಳಿ, ಬಹಿರಂಗ ಶುದ್ಧಿಗಿಂತ ಆಂತರಿಕ ಶುದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟವರು ಯಾರಪ್ಪ ಅಂತಂದ್ರೆ, ತನ್ನ ಒಂದು ಸಿದ್ಧಾಂತದಲ್ಲಿ ಅಂತಂದರೆ, ಭಕ್ತಿ ಮಾರ್ಗದಲ್ಲಿ ಅಂತಂದರೆ, ಶ್ರೀ ಜಗಜ್ಯೋತಿ ಬಸವೇಶ್ವರರು. ಅಷ್ಟೇ ಅಲ್ಲ, ವರ್ಗಭೇದ ಮೂಢನಂಬಿಕೆಗಳನ್ನು ಕೂಡ ಬಸವೇಶ್ವರರು ತಿಳಿಸಿಕೊಟ್ರು. ಅಂದರೆ ವೀರಶೈವ ಧರ್ಮದಲ್ಲಿ ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ದೇವರ ಮುಂದೆ ಎಲ್ಲರೂ ಏನಪ್ಪ ಅಂತಂದ್ರೆ ಸರಿಸಮಾನರು. ಬಸವೇಶ್ವರ ಹೇಳ್ತಾರ, ಬಡವ ಬಲ್ಲಿದ, ಉಚ್ಚ ನೀಚ, ಮೇಲು ಕೀಳು ಎಂಬ ಭಾವನೆ ಇಲ್ಲದೆ ಜಾತೀಯತೆಯನ್ನು ಸಂಪೂರ್ಣವಾಗಿ ಖಂಡಿಸ್ತಾರ. ಕೊಲ್ಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಹೊಲೆಯ, ಕುಲವೇನೋ ಅವಂದಿರ ಕುಲವೇನೋ, ಸಕಲ ಜೀವಾತ್ಮನಿಗೆ ಲೇಸನೇ ಬಯಸುವ, ಕೂಡಲ ಸಂಗಮ ಶರಣರೇ ಕುಲಜರು ಅಂಥೇಳಿ ಬಸವೇಶ್ವರರು ಯಜ್ಞಯಾಗಗಳ ಆಚರಣೆ, ಮೂಢನಂಬಿಕೆಗಳನ್ನು, ಡಾಂಬಾಚಾರಗಳನ್ನು, ಆಡಂಬರತೆಯನ್ನು ಸಂಪೂರ್ಣವಾಗಿ ಖಂಡಿಸ್ತಾ, ಜಾತಿ ವರ್ಗ ಭೇದಗಳನ್ನು ಸಂಪೂರ್ಣವಾಗಿ ಖಂಡಿಸ್ತಾರ. ಸ್ತ್ರೀ ಸಮಾನತೆಗೆ ಅಂದಿನ ಸಮಾಜದಲ್ಲಿ ಆದ್ಯತೆಯನ್ನು ನೀಡಿದರು. ಲಿಂಗ ದೀಕ್ಷೆಗೆ ಲಿಂಗ ಭೇದವಿಲ್ಲದೆ ಸ್ತ್ರೀಯರು ಪಡೆಯಬಹುದು ಅಂಥೇಳಿ ವಿಧವಾ ವಿವಾಹಕ್ಕೆ ಅದು ಅವಕಾಶ ನೀಡಿತ್ತು. ಅಷ್ಟೇ ಅಲ್ಲ, ಸ್ತ್ರೀ ಪುರುಷರ ಐಕ್ಯತೆಗೆ ಅದರ ಮಂತ್ರ, ಐಕ್ಯತೆಯೇ ಅದರ ಮಂತ್ರ ಅಂಥೇಳಿ ತಿಳಿಸಿಕೊಟ್ರು. ಈ ರೀತಿಯಾಗಿ ತಮ್ಮ ಒಂದು ವೀರಶೈವ ಧರ್ಮದಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಅವರ ಒಂದು ಬೋಧನೆಗಳು ಈ ರೀತಿಯಾಗಿ ನಾವು ಒಂದೊಂದಾಗಿ ನೋಡ್ತಾ ಬಂದೆವು. ಏಕೀಶ್ವರತೆ, ಅಷ್ಟಾವರಣ ಪರಿಪಾಲನೆ, ಪಂಚಾಚಾರಗಳನ್ನು ಪರಿಪಾಲನೆ ಮಾಡಿಕೊಂಡು ಹೋಗಬೇಕು, ಭಕ್ತಿ ಮಾರ್ಗದ ಪ್ರತಿಪಾದನೆಯನ್ನು ಮಾಡಿದರು, ಮೂರ್ತಿ ಪೂಜೆಗೆ ವಿರೋಧವನ್ನು ವ್ಯಕ್ತಪಡಿಸಿದರು, ಕಾಯಕಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ರು, ಕಾಯಕವೇ ಕೈಲಾಸ ಅಂತ ಹೇಳಿ ತಿಳಿಸಿಕೊಟ್ರು, ಸದಾಚಾರಕ್ಕೆ ಸಚ್ಚಾರಿತ್ರ್ಯಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ನೀಡ್ತಾರೆ,
ವರ್ಗಭೇದ ಮೂಢನಂಬಿಕೆಗಳನ್ನು ಕೂಡ ಅವರು ಒಂದಿನ ಸಮಾಜದಲ್ಲಿರ್ತಕ್ಕಂತಹವುಗಳನ್ನು ಖಂಡಿಸ್ತಾರೆ. ಈ ರೀತಿಯಾಗಿ ಅವರು ಬೋಧನೆ ಇಂತಿದ್ದು ಈ ರೀತಿಯಾಗಿದ್ದು. ಥ್ಯಾಂಕ್ ಯು.